ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಸ್ ಕಾರ್ನರ್ ಕನ್ನಡ ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನರು ಕಾಮೆಂಟ್ನಲ್ಲಿ ಕೇಳ್ತಾನೆ ಇದ್ದರು ಐಬ್ರೋಸ್ ಮತ್ತು ಐಲ್ಯಾಷಸ್ ದಟ್ಟವಾಗಿ ಬೆಳೆಯೋಕ್ಕೆ ಒಂದು ಮನೆ ಮದ್ದು ಹೇಳಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ನಾನು ಸೂಪರ್ ಆದ ಮನೆ ಮದ್ದು ಅಂತ ಇದ್ದೀನಿ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಐಬ್ರೋಸ್ ಮತ್ತು ಐಲ್ಯಾಷಸ್ ತುಂಬ ದಟ್ಟವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ನಮಗೆ ದಟ್ಟವಾದ ಐಬ್ರೋಸ್ ಮತ್ತು ಐಲ್ಯಾಷಸ್ ಇದ್ದರೆ ನಮ್ಮ ಮುಖ ಕೂಡ ಸುಂದರವಾಗಿ ಕಾಣುತ್ತೆ ಈ ಹೋಮ್ ರೆಮಿಡಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬಹುದು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಈ ಮನೆ ಮದ್ದು ಮಾಡೋಕ್ಕೆ ಫಸ್ಟಾಗಿ ಒಂದು ಚಿಕ್ಕ ಬೌಲ್ ತಗೊಳ್ಳಿ ಇದಕ್ಕೆ ಎರಡು ಅಷ್ಟು ಆ್ಯಲೋವೆರಾ ಜೆಲ್ ಹಾಕೋಬೇಕು ನಿಮ್ಮ ಹತ್ರ ನ್ಯಾಚುರಲ್ ಆ್ಯಲೋವೆರಾ ಜೆಲ್ ಇಲ್ಲಾಂದರೆ ನೀವು ರೆಡಿಮೇಡ್ ಆ್ಯಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೋಬೋದು ಇದು ನಿಮ್ಮ ಐಬ್ರೋಸ್ನ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಳ್ಳೋಣ ಇದು ಈಸಿಯಾಗಿ ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ ಒಂದು ಕ್ಯಾಪ್ಸೂಲ್ಗೆ ತ್ರೀ ರುಪೀಸ್ ಅಷ್ಟೇ ಆಗುತ್ತೆ ನಿಮ್ಮ ಐಬ್ರೋ ಹೇರ್ಸ್ ತುಂಬ ಫಾಸ್ಟಾಗಿ ಗ್ರೋ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಲಾಸ್ಟಾಗಿ ಸ್ವಲ್ಪ ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಹಾಕೋಬೇಕು ನಿಮ್ಮ ಐಬ್ರೋ ವಾಲ್ಯೂಮ್ ಜಾಸ್ತಿ ಆಗೋಕ್ಕೆ ಇದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಈಗ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಮ್ಮ ಹೋಮ್ ರೆಮಿಡಿ ತುಂಬ ಸಿಂಪಲಾಗಿ ಆ್ಯಂಡ್ ಈಸಿಯಾಗಿ ರೆಡಿಯಾಗಿದೆ ಈಗ ಒಂದು ಬಟ್ಸ್ ತಗೊಂಡು ಇದರಲ್ಲಿ ಡಿಪ್ ಮಾಡಿ ನಿಮ್ಮ ಐಬ್ರೋಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡಿ ರೆಗ್ಯುಲರ್ ಆಗಿ ದಿನ ರಾತ್ರಿ ಮಲಗುವ ಮುಂಚೆ ಇದನ್ನು ಅಪ್ಲೈ ಮಾಡಿ ಮಲಗಿ ಆಗ ತುಂಬ ಫಾಸ್ಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಇದೇ ರೀತಿ ನಿಮ್ಮ ಐಲ್ಯಾಷಸ್ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಮಸ್ಕಾರ ತಗೊಂಡು ಇದರಲ್ಲಿ ಡಿಪ್ ಮಾಡಿ ನಿಮ್ಮ ಐಲ್ಯಾಷಸ್ ಮೇಲೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಆಗಿ ಫಾಲೋ ಮಾಡಿ ನಿಮಗೆ ಹೇಗೆ ರಿಸಲ್ಟ್ ಬಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದರೆ ಇವಾಗಲೇ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್